ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತ ಏನದ ಗೊತ್ತದೇನ್ರಿ? ಇವತ್ತೇನದ ಏಕಾದಶಿ ಅದ ರೀ, ವರೂಥಿನಿ ಏಕಾದಶಿ ಅದ. ಎಷ್ಟು ಭಾಗ್ಯ ನಮ್ಮ ನಿಮ್ಮ ಭಾಗ್ಯ, ಅಹೋ ಭಾಗ್ಯ ನೋಡ್ರಿ. ಅದನ್ನು ಏಕಾದಶಿ ದಿವಸ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಅಂತಂದ್ರ ಸುಮ್ಮೇನ್ರಿ? ಫೋಟೋ ನೋಡ್ಲಿಕ್ಕೆ ಸಿಗ್ತದ, ಮತ್ತ ಎಲ್ಲಾನು ಸಿಗ್ತದ, ಬಟ್ ಪ್ರತ್ಯಕ್ಷವಾಗಿ ದರ್ಶನ ಸಿಗುದು ಬಹಳ ಕಷ್ಟ ಅಂತ ನಿಮ್ಗೆ ಗುರ್ತದ. ಅದಕ್ಕ ನಿಮ್ಮನ್ನೆಲ್ಲ ಕರ್ಕೊಂಡು ನಾನು ಕೃಷ್ಣನ್ ದರ್ಶನಕ್ಕ ಹೊಂಟಿನ್ರಿ. ಮತ್ತ ನೀವೆಲ್ಲ ರೆಡಿ ಇದ್ದಿರ್ಲ, ಬರ್ರಿ ಕೃಷ್ಣ ಪರಮಾತ್ಮನ ದರ್ಶನ ಮಾಡ್ಕೊಳ್ಳೋಣಂತ ಉಡುಪಿಗೆ ಬಂದಿವ್ರಿ ನಾವೀಗ. ಏನ್ ಚಂದ ರೀ, ಇಂಥ ಹೂಗಳು ನಮ್ ಕಡೆ ಸಿಗಂಗ ಇಲ್ರಿ ನೋಡ್ಲಿಕ್ಕೆ. ಎಷ್ಟು ಚಂದ ನೋಡ್ರಿ, ಅದ್ರೊಳಗು ಏಕಾದಶಿ ಅದ್ರಿ ಇವತ್ತ, ನೋಡ್ಲಿಕ್ಕೆ ಅಷ್ಟ ಸಿಗ್ತದ. ಆದ್ರೂ ಪರ್ಚೇಸ್ ಮಾಡಿ ನಾಳೆ ಹಾಕೋಣ ಅಂತ ಹೇಳಿ ತಗೋಬೇಕಂತ ವಿಚಾರ ಮಾಡೇನ್ರಿ ಹೋಗುವತ್ನಾಗ. ಈಗ ನೋಡ್ಲಿಕ್ಕತ್ತದ್ದು ಉಡುಪಿ, ಉಡುಪಿಯ ಕೃಷ್ಣನ ದರ್ಶನ. ಇಲ್ಲೇನದ ಉಡುಪಿಗ್ ಬಂದು ನಾವು ಉತ್ತರಾದಿ ಮಠದೊಳಗ ಇಳ್ಕೊಂಡಿವ್ರಿ. ಈಗ ನೋಡ್ಲಿಕ್ಕತ್ತದ್ದು ಇದು ಉತ್ತರಾದಿ ಮಠದ ರೂಮ್ಸ್. ಉತ್ತರಾದಿ ಮಠದ ಒಂಚೂರು ಕ್ಲಿಪ್ಸ್ ಅನ್ನು ಹಾಕೇನ್ರಿ, ನೀವೆಲ್ಲ ನೋಡಿರ್ತೀರಿ. ಆದ್ರೂ ಕೂಡ ಒಂದ್ ಸ್ವಲ್ಪ ಗೊತ್ತಿರ್ಲಾರ್ದವ್ರಿಗೆ ಐಡಿಯಾ ಬರ್ತದ ಈ ತರ ಅದ ಅಂತ ತಿಳ್ಕೊಂಡು. ಇದು ಉತ್ತರಾದಿ ಮಠ ರೀ, ಇಲ್ಲೇನೇ ರೂಮ್ ಹಿಡ್ದಿದ್ವಿ ನಾವು. ದರ್ಶನ ಮಾಡಿಕೊಂಡು ಮುಂದಿನ ಸಾಯಂಕಾಲ ಮಂಗಳೂರಿಗೆ ಹೋಗ್ಬಿಡ್ತೀವ್ರಿ. ಏಕಾದಶಿ ಅದ ನಿಮ್ಗೂ ಎಲ್ಲ ಗೊತ್ತದ. ನಾನು ನಿಮ್ಮ ಮನೆ ಲೈವ್ ಬಂದಾಗ ಹೇಳಿದ್ದೆ, ಏಕಾದಶಿ ದಿವಸ ಶ್ರೇಷ್ಠ ದೇವರ ದರ್ಶನ ಮಾಡೋಣ ಅಂತ. ಕೃಷ್ಣ 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 ಎಂದು ಮೂರು ಬಾರಿ ನೆಲೆಯಿರೋ, ಕೃಷ್ಣ 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 ಎಂದು ಮೂರು ಬಾರಿ ನೆಲೆ. ಅಷ್ಟ ಅಲ್ರಿ, ಕೃಷ್ಣನ್ ನೆನ್ಸ್ಕೊತ ಕೃಷ್ಣನ್ ದರ್ಶನ ಮಾಡ್ಬಿಡೋಣಂತ ಬರಿ. ಮತ್ತ
ಕರೆದ್ರಕ್ಕನ ಕಾಣಿಸ್ತಾ. ಹಾ ಕೂತ್ರ ನೋಡಲ್ ನೋಡ್ರಿ ನೋಡ್ರಿ, ಎಲ್ಲರೂ ಕೂಡ್ಲಿ ಇತ್ತು ಅಲ್ಲೇ ಪಾಡಿ ಮಾಡ್ತೀರ. ಇವರೆಲ್ಲರಿಗೂ ಕಳೆಯ ಎಷ್ಟಿವಲ್ಲ ಲಕ್ಷ್ಮೀ ಶಿವನ್ ಇದ್ದಾಗ ಸುಲ್ತಾನಿ ಅಂತ ಅಂದಿದ್ದಾರೆ. ಎಕಡೆ ಹಚ್ಚದಗುರಿಕ ಪಳಿಗೆ ಈಗ ಇಲ್ಲಿ ಮ್ಯಾಲೆ ಎಲ್ಲಿ ಬರ್ತಾರೆ ಎಲ್ಲಿ ಹೋಯ್ತು. ಉದ್ದಾಗ ಹಿಡುವಣ ಹೊಂಟ್ಬಿಡುದು ನನ್ನ ಮಾಡು.
ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿಲ್ಲವೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ತನ್ನ ಲೋಕ ಕೊಡುವನು ಕೃಷ್ಣ 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 ಮೂರು ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಎಂದು ಮೂರು ಬಾರಿ ನೆನೆಯಿರೋ ನಾನು ಬರೆದು ಕೊಡ್ಬೇಕು ಸರ್ ಎರಡು ಪುಸ್ತಕಲ್ಲ ಕೇಳಿ